ಬೊಮ್ಮನಳ್ಳಿಯ ಉಳಿಮಾವಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಮೇಣದ ಬತ್ತಿಯನ್ನು ಹಿಡಿದು ಮೆರವಣಿಗೆ ಮೂಲಕ ರಾಜಕೀಯ ಮುಖಂಡರು, ದಲಿತ ಮುಖಂಡರು, ಅಭಿಮಾನಿಗಳು ಸಾವಿರಾರು ಜನಸಂಖ್ಯೆಯಲ್ಲಿ ಆಗಮಿಸಿ ಬಾಬಾರವರ ಪುತ್ಥಳಿಗೆ ಹೂವು ಹಾಕುವ ಮೂಲಕ ವಿಜೃಂಭಣೆಯಿಂದ ಆಚರಿಸಿದರು. ಮಹಾಪರಿನಿಬ್ಬಾಣ ದಿನಾಚರಣೆ, ಈ ದಿನಾಚರಣೆ ಇಡೀ ದೇಶಾದ್ಯಂತ ಲಕ್ಷ ಲಕ್ಷ ಜನರು, ಕೋಟಿ ಕೋಟಿ ಜನರು ಆಚರಿಸ್ತಾ ಇದ್ದಾರೆ. ನಮಗೆ ಮೂರು ಮುಖ್ಯ ದಿನಗಳು ಭಾರತೀಯರಿಗೆ. ಒಂದು, ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ. ಅಕ್ಟೋಬರ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಲೀನವಾದಂಥ ದಿನ. ಒಂದು ಸಮುದಾಯಕ್ಕೆ, ಇಡೀ ಭಾರತಕ್ಕೆ ಒಂದು ಧರ್ಮವನ್ನು, ಮಾನವೀಯ ಧರ್ಮವನ್ನು ತೋರಿಸಿದಂಥ ದಿನ ಅಕ್ಟೋಬರ್ 14ನೇ ತಾರೀಕು. ಇವತ್ತು ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ಹೊಂದಿದಂಥ ದಿನ. ಈ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಇವತ್ತು ದಕ್ಷಿಣ ತಾಲೂಕಿನಲ್ಲಿ, ಇಲ್ಲಿ ವಿಶೇಷವಾಗಿ ಉಳಿಮಾವಿನಲ್ಲಿ, ದಕ್ಷಿಣ ತಾಲೂಕು ಅಧ್ಯಕ್ಷರಾದ ವೈ ರಮೇಶು, ನಮ್ಮ ಆಟೋ ಸೀನಾ, ನಾಗರಾಜು, ಮೋಹನ್, ಮುಖ್ಯವಾಗಿ ಈ ಗ್ರಾಮದಲ್ಲಿ ಸಂವಿಧಾನದ ಪರಿಕಲ್ಪನೆಗಳು, ಸಂವಿಧಾನದ ಆಶಯಗಳು, ಸಂವಿಧಾನದ ಓದನ್ನು ಓದಬೇಕು, ಸಂವಿಧಾನವನ್ನು ಎಲ್ಲ ನಾಗರಿಕರು, ವಿದ್ಯಾವಂತರು ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಜಾಗೃತಿ ಅಭಿಯಾನವನ್ನು ರಾಜ್ಯಾದ್ಯಂತ ಇವತ್ತಿನಿಂದ ಮಾಡಲಿದ್ದೇವೆ. ಅದಕ್ಕೆ ಪೂರ್ವಕವಾಗಿ ಇವತ್ತು ಉಳಿಮಾವಿನಲ್ಲಿ ಸಂವಿಧಾನ ದಿನಾಚರಣೆ, ಸಂವಿಧಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಈಗ ಗಾಂಧೀಜಿಯವರು ಮೊದಲೇ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಸೂಚಿಸ್ತಿದ್ದೆ ಅಂತ ಹೇಳ್ತಾರೆ. ಹೀಗೆ ಆ ಸಾಮರ್ಥ್ಯ ಇರುವಂಥದ್ದು, ಸಂವಿಧಾನ ಬರೆಯುವಂತಹ ಶಕ್ತಿ ಇದ್ದಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. 20,000 ಪುಟಗಳ ಲೇಖನಗಳನ್ನು ಬರೆದಿದ್ದಾರಲ್ಲ, ಈ ಜಗತ್ತಲ್ಲಿ ಯಾರೂ ಕೂಡ ಅಷ್ಟು ಲೇಖನಗಳನ್ನು ಬರೆದಂಥವ್ರು ಯಾರು, ಒಬ್ಬರೇ ಒಬ್ಬರು ತೋರಿಸಿ ನೋಡೋಣ, ಯಾರೂ ಕೂಡ ಇಲ್ಲ ಆ ಥರ. ಈ ಇಡೀ ವಿಶ್ವದಲ್ಲಿ ಒಬ್ಬ ವ್ಯಕ್ತಿಯ ಲೇಖನಗಳನ್ನು, ಪುಸ್ತಕಗಳನ್ನು ಯಾರ್ದಾದ್ರೂ ಬರೆದಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ. ಅನೇಕ ಅಂಬೇಡ್ಕರ್, ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರ 63ನೇ ಪುಣ್ಯ ದಿವಸ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರು ಮತ್ತು ನಮ್ಮ ಎನ್ ಮೂರ್ತಿ ಅವರು ಅನೇಕ ನಾಯಕರನ್ನ ಬೆಳೆಸಿದ್ದಾರೆ. ಅವರು ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಸುಮಾರು ಸಾವಿರಾರು ಸೈನ್ಯ ಬೆಳೆಸ್ದಂಗೆ ಬೆಳೆಸಿದ್ದಾರೆ. ಎಲ್ಲಿ ನೋಡಿದ್ರು ನಾವು ಟಿ ವಿಯಲ್ಲಾಗಲಿ ಪೇಪರಲ್ಲಾಗಲಿ ಮತ್ತು ಅವ್ರ ಜೊತೆಲಿರುವಂಥ ನಾಯಕರೆಲ್ಲ ನಮ್ಮ ಸ್ನೇಹಿತರು, ಬೆಳೆಸಿ ಈ ಹೋರಾಟದಲ್ಲಿ ತುಂಬ ಶಕ್ತಿಯನ್ನು ತುಂಬಂಥ ಕೆಲಸ ಅವರು ಮಾಡಿದ್ದಾರೆ. ಜಾತಿ ಭೇದ ಇಲ್ಲದೆ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗುವಂಥ ವಿಶ್ವಾಸವನ್ನು ಈ ಜನಗಳ ಮುಂದೆ ನಾನು ಗಳಿಸಿದ್ದೀನಿ. ಅದರಲ್ಲಿ ಸಣ್ಣ ಪುಣ್ಣ ತಪ್ಪುಗಳು ಬಂದೇ ಬರ್ತೇವೆ, ಅದನ್ನೆಲ್ಲ ಸಹಿಸ್ಕೊಂಡು ಹೋಗೋಣ. ನಮ್ಮ ಅಂಬೇಡ್ಕರ್ ಮಾರ್ಗದರ್ಶನದಲ್ಲಿ ಓದೋರು ಇವತ್ತಿನ ದಿವಸ ಎಲ್ಲೋ ಎತ್ತರಕ್ಕೆ ಬೆಳೆದಿದ್ದಾರೆ. ಎಲ್ಲೆಲ್ಲಿ ಸಂವಿಧಾನವನ್ನು ಓದಿ ಜನಗಳಿಗೆ ತಿಳುವಳಿಕೆ ಕೊಟ್ಟು ಬೆಳೆಸೋಂಥ ದೊಡ್ಡ ದೊಡ್ಡ ಗಣ್ಯ ನಾಯಕಗಳು, ನಾಯಕರು ಬೆಳೆದಿದ್ದಾರೆ. ನಮ್ಮ ಬೆಂಗಳೂರು ದಕ್ಷಿಣ ವಿಭಾಗ ಶಾಖೆಯಿಂದ ಡಾಕ್ಟರ್ ಎನ್ ಮೂರ್ತಿ ಅಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ಗ್ರಾಮದ ಹಿರಿಯರಾದಂಥ ಶ್ರೀನಿವಾಸ ಮೂರ್ತಿಯವರು, ಆಮೇಲೆ ನಮ್ಮ ಮುತ್ತಪ್ಪನವರು, ಇವರ ಮಾರ್ಗದರ್ಶನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 63ನೇ ಪರಿನಿಬ್ಬಣ ದಿನವನ್ನು ಉಳಿಮಾವ್ ಗ್ರಾಮದಲ್ಲಿ ಆಚರಿಸ್ತಾ ಇದ್ದೀವಿ. ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿದವರು ನಮ್ಮ ಗ್ರಾಮದ ಹಿರಿಯರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ಎಲ್ಲ ಪದಾಧಿಕಾರಿಗಳು. ನಮ್ಗೆ ಪ್ರತಿ ವರ್ಷ ಅಂಬೇಡ್ಕರ್ ಅವರ ಜಯಂತಿ ಆಗಲಿ, ಅಂಬೇಡ್ಕರ್ ಅವರ ಪರಿನಿಬ್ಬಣ ದಿವಸ ಆಗಲಿ ಆಚರಿಸಲು ನಮ್ಮ ಅಂಬೇಡ್ಕರ್ ಸಂಘದವರು ನಮಗೆ ಒಂದು 20 ವರ್ಷದಿಂದ ನಮ್ಮ ಬೆನ್ನೆಲುಬಾಗಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ.